ನಮಸ್ಕಾರ ಉದ್ಯೋಗ ಆಕಾಂಕ್ಷಿಗಳೇ, ವೆಲ್ಕಮ್ ಟು ದಿ ಅಫಿಷಿಯಲ್ ಚಾನೆಲ್ ಆಫ್ ಜಾಬ್ ಸಮಾಚಾರ ಕನ್ನಡ. ಸ್ನೇಹಿತರೆ, ಕರ್ನಾಟಕದ ಸಾರಿಗೆ ಇಲಾಖೆಯಲ್ಲಿ ಒಂದು ಬೃಹತ್ ನೇಮಕಾತಿ ಅಧಿಸೂಚನೆ ಇಷ್ಟರಲ್ಲೇ ಹೊರಬೀಳಲಿದೆ. ಸೊ ಇಲ್ಲಿ ಒಟ್ಟು 8,719 ಹುದ್ದೆಗಳಿಗೆ ನೋಟಿಫಿಕೇಷನ್ ಹೊರಬೀಳಲಿದೆ. ಸಾರಿಗೆ ಇಲಾಖೆ ಸಚಿವರಾದ ಮಾನ್ಯ ಶ್ರೀ ರಾಮ್ ಲಿಂಗಾರೆಡ್ಡಿ ಅವರೇ ಈ ಹೇಳಿಕೆ ನೀಡಿದ್ದಾರೆ. ಸೊ ಫಸ್ಟ್ ಅವ್ರ ಹೇಳಿಕೆನ ನೋಡೋಣ ಸ್ನೇಹಿತರೆ. ರಿಕ್ರೂಟ್ಮೆಂಟ್ ನಾನು ಭಾಳ ಸಲ ಹೇಳಿದ್ದೀನಿ ಮಾಧ್ಯಮದ ಮುಂದೆ. 2016 13,888 ಜನ ರಿಟೈರ್ಮೆಂಟ್ ಆಗಿದ್ದಾರೆ. ರಿಕ್ರೂಟ್ಮೆಂಟ್ ಆಗಿರಲಿಲ್ಲ. ಅದಕ್ಕೆ ಮೊನ್ನೆ ಸುಮಾರೊಂದು 8,000 ಜನಕ್ಕೆ ಅನುಮತಿ ಕೊಟ್ಟಿದ್ದಾರೆ ಮೊದಲನೇ ಕಂತಲ್ಲಿ. ಅದನ್ನು ಕೂಡ ಈಗ ಪ್ರಕ್ರಿಯೆ ಪ್ರಾರಂಭ ಮಾಡ್ತೀವಿ. ನಮಗೆ ಬಸ್ಗಳು ಬರುತ್ತೆ, ಮತ್ತು ರಿಕ್ರೂಟ್ಮೆಂಟು ಆದರೆ ಇನ್ನೂ ಹೆಚ್ಚು ನಾವು ವಿಸ್ತರಣೆ ಮಾಡ್ಬೋದು. ಇದು ಇವತ್ತಿನ ಮತ್ತು ನಮಗೆ ಶಕ್ತಿಯಿಂದ ನಮಗೇನು ಹಣ ಬರ್ತಾ ಇದೆ ಅದರಲ್ಲಿ 68% ಕೊಟ್ಟಿದ್ದರು. ಉಳಿದಿದ್ದನ್ನು ಕೂಡ ಮುಖ್ಯಮಂತ್ರಿಗಳಿಗೆ ಇವತ್ತು ಮನವರಿಕೆ ಮಾಡಿದ್ದೀವಿ. ನೋಡಿದ್ರಲ್ಲ ಸ್ನೇಹಿತರೆ, ವೆರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇಲ್ಲಿ 2016 to 2023 13,800 ಸಾರಿಗೆ ನೌಕರರು ನಿವೃತ್ತಿ ಹೊಂದಿದ್ದಾರೆ. ಸೊ ಇಲ್ಲಿ ತೆರವಾದ ಹುದ್ದೆಗಳಿಗೆ ಈ ಒಂದು ಮೊದಲ ಹಂತದಲ್ಲಿ ನೇಮಕಾತಿನ ಮಾಡ್ತೀವಿ ಅಂತ ಸಚಿವರು ಹೇಳಿಕೆ ನೀಡಿದ್ದಾರೆ. ಅದರಲ್ಲೂ ಕರ್ನಾಟಕದ ಯಾವ ಸಾರಿಗೆ ನಿಗಮಕ್ಕೆ ಎಷ್ಟು ನೇಮಕಾತಿ ಆಗಲಿವೆ ಅಂತ ಮಾಹಿತಿ ಇದೆ ಸ್ನೇಹಿತರೆ, ಅದರ ಬಗ್ಗೆ ತಿಳಿಯೋಣ ಬನ್ನಿ ಸ್ನೇಹಿತರೆ. ಸೊ ಇಲ್ಲಿ KSRTCಯಲ್ಲಿ 2,000 ಚಾಲಕ ಕಮ್ ನಿರ್ವಾಹಕ ಅಂದರೆ ಡ್ರೈವರ್ ಕಮ್ ಕಂಡಕ್ಟರ್ ಹಾಗೂ 300 ತಾಂತ್ರಿಕ ಸಿಬ್ಬಂದಿಗಳ ನೇಮಕ ಆಗಲಿದೆ ಸ್ನೇಹಿತರೆ. ಸೊ ತದನಂತರ BMTCಯಲ್ಲಿ 2,500 ಕಂಡಕ್ಟರ್ಗಳ ನೇಮಕಾತಿ ಆಗಲಿದೆ. ಸೊ ನಂತರ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಅಂದರೆ NWKRTC ಅಂತ ಏನು ಕರಿತೀವಿ, ಇಲ್ಲಿ 2,000 ಚಾಲಕ ಕಮ್ ನಿರ್ವಾಹಕ ಅಂದರೆ ಡ್ರೈವರ್ ಕಮ್ ಕಂಡಕ್ಟರ್ ಪೋಸ್ಟ್ನ ಕರೆಯಲಿದ್ದಾರೆ. ಸೊ ಲಾಸ್ಟ್ ಒನ್ ಕಲ್ಯಾಣ ಕರ್ನಾಟಕ KKRTC ಅಂತ ಏನು ಕರಿತೀವಿ, ಇಲ್ಲಿ ಒಟ್ಟು 1,619 ಚಾಲನಾ ಸಿಬ್ಬಂದಿ ಮತ್ತು 300 ನಿರ್ವಾಹಕ ಈಗಾಗಲೇ ಈ ಪ್ರಕ್ರಿಯೆ ಪ್ರಾರಂಭವಾಗಿದೆ ಸ್ನೇಹಿತರೆ, ಅಂದರೆ ಚಾಲನೆಯಲ್ಲಿದೆ ಆಲ್ರೆಡಿ. ಅಂತೂ ಇಂತೂ ಇಲ್ಲಿಂದ ಎಲ್ಲ ಥರದ ನೇಮಕಾತಿ ಪ್ರಕ್ರಿಯೆಗಳು ಅಥವಾ ನೇಮಕಾತಿ ಅಧಿಸೂಚನೆಗಳು ಪ್ರಾರಂಭವಾಗುತ್ತೆ, ಯಾಕಂದರೆ ಲೋಕಸಭೆ ಎಲೆಕ್ಷನ್ ಕೂಡ ಹತ್ತಿರ ಬರ್ತಿದೆ. ಸೊ ಹಾಗಾಗಿ ಸೊ ಇದೇ ಥರದ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ.